ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ. ನಾನು ಜಹನ್ವಿ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡ್ತಾ ಇದೆ ಚಿರತೆ. ಜನರಲ್ಲಿ ಆತಂಕ. ಎರಡು ತಂಡಗಳಿಂದ ಎರಡು ಬೋನ್ ಇಟ್ಟು ಸೆರೆಗೆ ಕಾರ್ಯಾಚರಣೆ. ಮೈಸೂರಿನಲ್ಲಿ ಜೀವ ತೆಗೆದ ಚಿರತೆ ಮಹಾಶಯ. ಕೊಡಗೇನಹಳ್ಳಿಯಲ್ಲಿ ಮಗು ಸಂಪಿಗೆ ಬಿದ್ದು ನೀರು ಕುಡಿದು ಸಾವನ್ನಪ್ಪಿದೆ. ಆಸ್ಪತ್ರೆಗೆ ಬರುವಾಗ ಮಗುವಿನ ಉಸಿರಾಟ ನಿಂತಿತ್ತು. ತುಮಕೂರು ಡಿಎಚ್ಓ ಡಾಕ್ಟರ್ ಮಂಜುನಾಥ್ ಸ್ಪಷ್ಟನೆ. ಅತಿವೇಗದ ವಾಹನ ಚಾಲನೆಯಿಂದ ಇಬ್ಬರು ಯುವಕರ ಬಲಿ. 114 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬೈಕ್ ಓಡಿಸುತ್ತಾ ಇದ್ದರು. ಎದುರಿಗೆ ಗೂಡ್ಸ್ ವಾಹನ ಬಂದಾಗ ನಿಯಂತ್ರಣ ತಪ್ಪಿ ಆಕ್ಸಿಡೆಂಟ್. ಇಬ್ಬರು ವಿದ್ಯಾರ್ಥಿಗಳು ಸಾವು. ಬಾಗಲಕೋಟೆಗೂ ಕಾಲಿಟ ವೋಟರ್ ಐಡಿ ಗೋಲ್ಮಾಲ್. ಮತದಾರರ ಪಟ್ಟಿಯಿಂದ 64,000 ಕ್ಕೂ ಅಧಿಕ ಜನರ ಹೆಸರು ಡಿಲೀಟ್ ಆರೋಪ. ಕಾನೂನು ಹೋರಾಟಕ್ಕೆ ಸಿದ್ಧವೆಂದ ಕಾಂಗ್ರೆಸ್ ಮುಖಂಡರು. 16ನೇ ದಿನಕ್ಕೆ ಕಾಲಿಟ ಹೆಜಡಿಕೆ ಪಂಚರತ್ನ ಯಾತ್ರೆ. ಗೊಂದಿಹಳ್ಳಿಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸಂಚಾರ. ರಾತ್ರಿ ದಾಸಾಲು ಕುಂಟೆಯಲ್ಲಿ ಹೆಜಡಿಕೆ ವಾಸ್ತವ್ಯ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅಬಕಾರಿ ಇಲಾಖೆ ಸಾಧನೆ. ಮದ್ಯ ಮಾರಾಟದಿಂದ 19,540 ಕೋಟಿ ಸರ್ಕಾರಕ್ಕೆ ಆದಾಯ. ಈ ವರ್ಷ ಶೇಕಡಾ 38ರಷ್ಟು ಮಾರಾಟ ಪ್ರಮಾಣ ದಾಖಲು. ಮಹತ್ವದ ಮಾಧ್ಯಮಗೋಷ್ಠಿ ಕರೆದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಬೆಳಗ್ಗೆ 10:45ಕ್ಕೆ ಸಿಟಿ ರವಿ ಮಾತು. ರಾಜ್ಯ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಕೌಂಟರ್ ನಿರೀಕ್ಷೆ. ದೆಹಲಿ ಆಫ್ತಾಬ್ನಂತೆ ಒಡಿಶಾದಲ್ಲೊಬ್ಬ ಸೈಕೋ ಹಂತಕ. ಪ್ರೇಯಸಿ ಹತ್ಯೆ ಮಾಡಿ ಸುಟ್ಟು ಕಾಡಿಗೆ ಎಸೆದ. ಆರೋಪಿಯ ಬಂಧನ. ಅಕ್ರಮ ಸಂಬಂಧವಿದ್ದಕ್ಕೆ ಹತ್ಯೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ. ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾ ಸಮನ್ಸ್. ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 6ಕ್ಕೆ ಹಾಜರಾಗಲು ಸೂಚನೆ. ವಿಚಾರಣೆ ನಡೆಸಲು ಸಿಬಿಐ ಅಧಿಕಾರಿಗಳು ರೆಡಿ. ಬಾಲಿವುಡ್ ನಟಿ ನೋರಾ ಫತೇಹಿಗೆ ಇಡಿ ವಿಚಾರಣೆ. 200 ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಪ್ರಶ್ನೋತ್ತರ. ಸುಕೇಶ್ನಿಂದ ಗಿಫ್ಟ್ ಪಡೆದಿದ್ದಾರಾ ಎಂಬ ಪ್ರಶ್ನೆಗೆ ನೋ ಎಂದ ನೋರಾ. ದೆಹಲಿ ಏಮ್ಸ್ನಲ್ಲಿ ಸರ್ವರ್ ಹ್ಯಾಕ್ ಮಾಡಿ ಹ್ಯಾಕರ್ಸ್ ಆಟ. ಹ್ಯಾಕಿಂಗ್ ಮೂಲದ ಬಗ್ಗೆ ಪೊಲೀಸರ ಹುಡುಕಾಟ ಚುರುಕು. ಚೀನಾ ಅಥವಾ ಹಾಂಕಾಂಗ್ನಿಂದ ಡಿಜಿಟಲ್ ದರೋಡೆಯ ಅನುಮಾನ. ಏಮ್ಸ್ನಲ್ಲಿ ಕಳುವಾದ ಮಾಹಿತಿ ಡಾರ್ಕ್ ವೆಬ್ನಲ್ಲಿ ಸೋರಿಕೆಯಾಗಿದೆಯಾ? ವಿವಿಐಪಿಗಳ ಡಾಟಾಗೋಸ್ಕರ ಡಾರ್ಕ್ ವೆಬ್ನಲ್ಲಿ ಭಾರಿ ಹುಡುಕಾಟ. 1600ಕ್ಕೂ ಹೆಚ್ಚು ಜನರಿಂದ ಸರ್ಚ್. ಆತಂಕವೂ ಸೃಷ್ಟಿ. ಸೌದಿ ಅರೇಬಿಯಾದ ಜೆಡ್ಡಾದಿಂದ ಕೇರಳದ ಕೋಸಿಕೋಡ್ಗೆ ಹೊರಟಿದ್ದ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ. ಕೊಚ್ಚಿಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದ ಸ್ಪೈಸ್ ಜೆಟ್ ವಿಮಾನ. 6 ಸಿಬ್ಬಂದಿ ಸೇರಿ 197 ಪ್ರಯಾಣಿಕರು ಸೇಫ್. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆ. ಲೆಜೋ ಮತ್ತು ರೆಕ್ಸಿ ಎಂಬ ಶ್ವಾನಗಳಿಂದ ರಾಹುಲ್ಗೆ ಸ್ವಾಗತ. ಕೆಲಕಾಲ ಶ್ವಾನಗಳೊಂದಿಗೆ ಆಟವಾಡಿ ಕಾಲ ಕಳೆದ ರಾಗ. ಭಾರತದ ಜಿ20 ಅಧ್ಯಕ್ಷತೆಗೆ ಅಮೆರಿಕ ಅಧ್ಯಕ್ಷರ ಬಹುಪರ. ಭಾರತ ಅಮೆರಿಕದ ಪ್ರಬಲ ಪಾಲುದಾರ. ಅಧ್ಯಕ್ಷತೆ ವಹಿಸಿರೋ ಅವಧಿಯಲ್ಲಿ ನನ್ನ ಸ್ನೇಹಿತ ಮೋದಿಯನ್ನ ಬೆಂಬಲಿಸುವೆ ಎಂದ ಬೈಡನ್. ಅಫ್ಘಾನಿಸ್ತಾನದಲ್ಲಿ ಹೊರಬರ್ತಾ ಇದೆ ತಾಲಿಬಾನಿಗಳ ನಿಜ ಸ್ವರೂಪ. ಮಹಿಳೆಯರನ್ನ ಸಾರ್ವಜನಿಕವಾಗಿ ಥಳಿಸಿದ ತಾಲಿಬಾನಿಗಳು. ಪತಿಯನ್ನ ಬಿಟ್ಟು ಒಬ್ಬಳೇ ಶಾಪಿಂಗ್ಗೆ ಹೋಗಿದ್ದಕ್ಕೆ ಚಾಟಿಯೇಟು. ರಸ್ತೆಗಳು ಜಲಾವೃತ. ಬೀದಿಗೆ ಬಂದ ಬದುಕು. ನೀರಲ್ಲಿ ಕೊಚ್ಚಿ ಹೋಗ್ತಾ ಇದೆ ಜಾನುವಾರು, ಮನೆಗಳು, ಕಾರು, ಬೈಕ್. ಮಳೆ ಸೃಷ್ಟಿಸಿದ ಪ್ರವಾಹ ಪರಿಸ್ಥಿತಿಗೆ ಕಿರ್ಗಿಸ್ತಾನ್ ಜನರು ಕಂಗಾಲು. ಕೇರಳದಲ್ಲಿ ದೇವಸ್ಥಾನದಲ್ಲಿ ನವ ಜೋಡಿಯ ಫೋಟೋ ಶೂಟ್. ಆನೆ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಲು ಯತ್ನ. ಸಿಟ್ಟಿಗೆದ್ದ ಗಜರಾಜನಿಂದ ಮಾವುತನ ಮೇಲೆ ದಾಳಿ. ಕಳ್ಳತನ ಮಾಡಿ ಖುಷಿಯಾಯಿತು, ಬಳಿಕ ಪಶ್ಚಾತ್ತಾಪ ಆಯಿತು.
ಕದ್ದ 10,000 ರೂಪಾಯಿ ಬಡ ಜನರಿಗೆ ಹಂಚಿದೆ ಅಂತ ಹೇಳಿದ ಕಳ್ಳ ಛತ್ತೀಸ್‌ಗಢದಲ್ಲಿ ಖದೀಮನ ಮಾತಿಗೆ ಬಿದ್ದು ಬಿದ್ದು ನಕ್ಕ ಪೊಲೀಸರು ನಟ ರಿಷಬ್ ಶೆಟ್ಟಿಗೆ ರಾಷ್ಟ್ರೀಯ ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಅವಾರ್ಡ್ ನೀಡಿದ ಜಿಡಗಾ ಮಠದ ಶ್ರೀ ಮುರುಘರಾಜೇಂದ್ರ ಶ್ರೀ ಇದೇ ವೇಳೆ ಕಾಂತಾರದ ಸೂಪರ್ ಹಿಟ್ ಡೈಲಾಗ್ ಹೊಡೆದ ರಿಷಬ್ ಐಪಿಎಲ್ ಸೀಸನ್ ನಲ್ಲಿ ಹೊಸ ನಿಯಮ ಪರಿಚಯಿಸಲು ಬಿಸಿಸಿಐ ನಿರ್ಧಾರ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಮೂಲಕ ಹೊಸತನ 12ನೇ ಆಟಗಾರನಿಂದ ತಂಡಕ್ಕೆ ಬರಲಿದೆ ನವಚೈತನ್ಯ